ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ, ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಿಲ್ಲ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನಿಮ್ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನೇನಂತ ಅರ್ಥ ಮಾಡ್ಕೊಳ್ಳೋಣ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ ಕೇಳಿಸ್ಕೊ ಕೇಳಿಸ್ಕೊ, ನೀವು ಜನ ಇದ್ದಾರೆ, ತುಂಬ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬ ಜನ ಇದ್ರು, ಯಾಕೆ ಸೈಡ್ ಹೋಗಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುಟ್ಕೊಂಡು ಮಾತಾಡೋಣ ಅಂತ ರೀ. ಆಯ್ತಾ, ತಲೆ ಕೆಡಿಸ್ಕೊಳಕ್ ಹೋಗಿದ್ರೆ ಏನ್ ಮಾಡೋದು ನನಗ್ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ, ಏನಾದ್ರೂ ಹೇಳಿ ಏನ್ ಮಾಡೋದು ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಎದುರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ, ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಕಳ್ಸಲ್ಲ ಇವಾಗ, ಅವ್ರ ಮೊದ್ಲು ಬೈದಲ್ಲ ಅವ್ರ, ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ನನಗ್ ಗೊತ್ತಿಲ್ಲ, ನೀವ್ ಹೇಳ್ಬೇಕು, ಏನ್ ಮಾಡ್ಲಿ ನೀವ್ ಹೇಳಿ. ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್. ಇಲ್ಲ ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನ್ ಮಾಡಲ್ಲ, ಯಾರಿಗೂ ಗೊತ್ತಿಲ್ಲ. ತಾನೇ ವಿಶ್ವಾಸ ಬಿಟ್ಟು ಬಿಡ್ಬೇಕು. ನಂಗೆ ನಂಗೆ ವಿಷಯ ಹೇಳ್ಬಿಟ್ಟು ಕಣಪ್ಪ, ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಮಕ್ಕಳು ಮಾತಾಡ್ತೀನಿ ಅಷ್ಟೇ. ನನಗ್ ಬೆಲೆ ಇದೆ, ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲೀಗ್ ಮಾಡ್ಕೊಂಡೆ. ಹಾ ಹೇಳಿ. ನೀವು ಬಿಕಾಂ ಮಾಡಿದ್ದಲ್ಲ, ಬಿಕಾಂ ಮಾಡಿದ್ದಲ್ಲ, ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ ಮನ್ಸಲ್ಲಿತ್ತು. ಅರ್ಥ ಆಯ್ತಲ್ವಾ? ಈಗ ನಾಲ್ಕೈದು ತಿಂಗಳು ಇಲ್ಲಿ ಹಾಸ್ಟೆಲ್ನಲ್ಲಿ ಮದರ್ ಡೇರಿ ಓಪನ್ ಆಗ್ತದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ ನೋಡ. ಸರಿ ಸರಿ, ಅದು ಅವತ್ತು ಯಾರ್ಗೂತನೇ ಹೇಳ್ಕೊಂಡಿದ್ನಲ್ಲ, ಅದ ಅವನಿಂದ ಅವ್ನ ಮನೆಗೆ ಗೊತ್ತಾಗ ಮನೆಯವ್ರು ಅವ್ರಿಗೆ ಹೇಳಿದ್ರು. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ, ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಿ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನಿಮ್ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನೇನಂತ ಅರ್ಥ ಮಾಡ್ಕೊಳ್ಳೋಣ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ ಕೇಳಿಸ್ಕೊ ಕೇಳಿಸ್ಕೊ, ನೀವು ಜನ ಇದ್ದಾರೆ, ತುಂಬ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬ ಜನ ಇದ್ರು, ಯಾಕೆ ಸೈಡ್ ಹೋಗಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುಟ್ಕೊಂಡು ಮಾತಾಡೋಣ ಅಂತ ರೀ. ಆಯ್ತಾ, ತಲೆ ಕೆಡಿಸ್ಕೊಳಕ್ ಹೋಗಿದ್ರೆ ಏನ್ ಮಾಡೋದು ನನಗ್ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ, ಏನಾದ್ರೂ ಹೇಳಿ ಏನ್ ಮಾಡೋದು ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಎದುರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ, ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಕಳ್ಸಲ್ಲ ಇವಾಗ, ಅವ್ರ ಮೊದ್ಲು ಬೈದಲ್ಲ ಅವ್ರ, ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ನನಗ್ ಗೊತ್ತಿಲ್ಲ, ನೀವ್ ಹೇಳ್ಬೇಕು, ಏನ್ ಮಾಡ್ಲಿ ನೀವ್ ಹೇಳಿ. ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್. ಇಲ್ಲ ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನ್ ಮಾಡಲ್ಲ, ಯಾರಿಗೂ ಗೊತ್ತಿಲ್ಲ. ತಾನೇ ವಿಶ್ವಾಸ ಬಿಟ್ಟು ಬಿಡ್ಬೇಕು. ನಂಗೆ ನಂಗೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ, ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಮಕ್ಕಳು ಮಾತಾಡ್ತೀನಿ ಅಷ್ಟೇ. ನನಗ್ ಬೆಲೆ ಇದೆ, ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲೀಗ್ ಮಾಡ್ಕೊಂಡೆ. ಹಾ ಹೇಳಿ. ನೀವು ಬಿಕಾಂ ಮಾಡಿದ್ದಲ್ಲ, ಬಿಕಾಂ ಮಾಡಿದ್ದಲ್ಲ, ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ ಮನ್ಸಲ್ಲಿ ಇತ್ತು. ಅರ್ಥ ಆಯ್ತಲ್ವಾ? ಈಗ ನಾಲ್ಕೈದು ತಿಂಗಳು ಇಲ್ಲಿ ಹಾಸ್ಟೆಲ್ ನಲ್ಲಿ ಮದರ್ ಡೇರಿ ಓಪನ್ ಆಗ್ತದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ ನೋಡೋಣ.